ಭಾರತದಲ್ಲಿ ದೀಪಾವಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಚರಣೆಯ ದಿನಾಂಕ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾದ ದೀಪಾವಳಿ ಹಬ್ಬವನ್ನ ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯ ದಿನದಂದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಈ ದಿನದಂದು ಲಕ್ಷ್ಮೀ ದೇವಿಯ ಜೊತೆಗೆ ಗಣೇಶ ತಾಯಿ ಸರಸ್ವತಿ ಮತ್ತು ಕುಬೇರನನ್ನ ಸಾಂಪ್ರದಾಯಿಕ ಆಚರಣೆಗಳ ಪ್ರಕಾರ ಪೂಜೆ ಮಾಡಲಾಗುತ್ತದೆ ದೀಪಾವಳಿಯ ದಿನದಂದು ಲಕ್ಷ್ಮೀ ದೇವಿಯು ಭೂಮಿಗೆ ಭೇಟಿ ನೀಡುತ್ತಾಳೆ ಅಂತ ನಂಬಲಾಗುತ್ತೆ ಈ ವರ್ಷ ದೀಪಾವಳಿಯ ನಿಖರ ದಿನಾಂಕದ ಬಗ್ಗೆ ಚಂದ್ರಲ್ಲಿ ಗೊಂದಲವಿದೆ ವಾಸ್ತವವಾಗಿ ಚಂದ್ರು ಮೂವತ್ತೊಂದು ಅಕ್ಟೋಬರ್ ಮತ್ತು ನವೆಂಬರ್ ಒಂದರಂದು ಈ ದಿನಾಂಕಕ್ಕೆ ಗೊಂದಲಕ್ಕೆ ಈಡಾಗಿದ್ದಾರೆ ಈ ಎರಡು ದಿನಾಂಕದಲ್ಲಿ ನಿಜವಾದ ದಿನಾಂಕ ಯಾವುದು ಅಂತ ನೋಡಿಕೊಂಡು ಬರೋಣ ಬನ್ನಿ ದೀಪಾವಳಿಯ ದಿನದಂದು ಚಂದ್ರು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಹಲವಾರು ಪೂಜಾ ಕ್ರಮವನ್ನು ಅನುಸರಿಸುತ್ತಾರೆ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಮನೆಯಲ್ಲಿ ಉಳಿಯುತ್ತದೆ ಲಕ್ಷ್ಮೀ ದೇವಿಯ ಪಾದಗಳು ಎಲ್ಲಲ್ಲಿ ಬೀಳುತ್ತವೆಯೋ ಅಲ್ಲಿ ಸಂಪತ್ತು ಮತ್ತು ಸಂತೋಷ ಹಾಗೂ ಅಭಿವೃದ್ಧಿಯ ಮಳೆ ಸುರಿಸುತ್ತದೆ ಅಂತ ನಂಬಲಾಗುತ್ತದೆ ಸಂಪತ್ತಿನ ಅಧಿದೇವತೆಯಾಗಿರುವಂತಹ ಲಕ್ಷ್ಮಿಯ ಕೃಪೆಯಿಂದಾಗಿ ಭಕ್ತರ ಮನೆಯಲ್ಲಿ ಯಾವತ್ತೂ ಹಣ ಅಥವಾ ಇತರೆ ವಸ್ತುಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ ದೀಪಾವಳಿಯನ್ನ ಲಕ್ಷ್ಮೀ ಪೂಜೆ ಅಂತ ಕೂಡ ಕರೀತಾರೆ ದಿನಾಂಕ ಮತ್ತು ಪೂಜೆ ಮುಹೂರ್ತ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಅಮಾವಾಸ್ಯ ತಿಥಿ ಅಕ್ಟೋಬರ್ ಮೂವತ್ತೊಂದರಂದು ಮಧ್ಯಾಹ್ನ ಮೂರು ಐವತ್ತೆರಡಕ್ಕೆ ಪ್ರಾರಂಭವಾಗಿ ನವೆಂಬರ್ ಒಂದರಂದು ಸಂಜೆ ಆರು ಹದಿನೆಂಟಕ್ಕೆ ಕೊನೆಯಾಗುತ್ತದೆ ಲಕ್ಷ್ಮೀ ದೇವಿಯ ಪೂಜಾ ಶುಭ ಸಮಯವು ನವೆಂಬರ್ ಒಂದರಂದು ಸಂಜೆ ಐದು ಮೂವತ್ತಾರರಿಂದ ಆರು ಹದಿನಾರರವರೆಗೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ದೀಪಾವಳಿಯನ್ನ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾತ್ರ ಆಚರಣೆ ಮಾಡಲಾಗುತ್ತದೆ ಅಕ್ಟೋಬರ್ ದೀಪಾವಳಿ ಅಂದರೆ ನರಕ ಚತುರ್ದಶಿ ಅಕ್ಟೋಬರ್ ಮೂವತ್ತೊಂದರಂದು ದೀಪಾವಳಿ ಅಂದರೆ ಲಕ್ಷ್ಮೀ ಪೂಜೆ ನವೆಂಬರ್ ಒಂದರಂದು ಗೋವರ್ಧನ ಪೂಜೆ ನವೆಂಬರ್ ಎರಡರಂದು ಮತ್ತು ದೂಜ್ ನವೆಂಬರ್ ಮೂರರಂದು ಆಚರಣೆ ಮಾಡಲಾಗುತ್ತದೆ ಈ ಮಧ್ಯೆ ಕನ್ನಡ ರಾಜ್ಯೋತ್ಸವವಿದೆ ಅದು ಕೂಡ ಖುಷಿ ತರುವಂತಹ ವಿಚಾರವಾಗಿದೆ ಇದೇ ದೊಡ್ಡ ಕಾರಣ ಪಂಡಿತರು ಮತ್ತು ಜ್ಯೋತಿಷಿಗಳ ನಡುವಿನ ಚರ್ಚೆ ನಂತರ ನವೆಂಬರ್ ಒಂದರಂದು ದೀಪಾವಳಿಯನ್ನ ಅದ್ದೂರಿಯಾಗಿ ಆಚರಿಸಲಾಗುವುದು ಅಂತ ತೀರ್ಮಾನವನ್ನ ಮಾಡಲಾಗಿದೆ ಶಾಸ್ತ್ರಗಳ ಪ್ರಕಾರ ಪ್ರದೋಷ ಅಮವಾಸೆಯೆಂದು ದೀಪಾವಳಿಯನ್ನ ಆಚರಿಸುವುದು ಮಂಗಳಕರವಾಗಿರುತ್ತದೆ ಆದರೆ ಪ್ರದೋಷ ಅಮವಾಸಿಯು ಅಕ್ಟೋಬರ್ ಮೂವತ್ತೊಂದರಂದು ಹಾಗೂ ನವೆಂಬರ್ ಒಂದರಂದು ಬರುತ್ತದೆ ಆದರೆ ನವೆಂಬರ್ ಒಂದರಂದು ಆಯುಷ್ಮಾನ್ ಯೋಗ ಮತ್ತು ಸ್ವಾತಿ ನಕ್ಷತ್ರದ ಕಾಕತಾಳೀಯವಿದೆ ಆದ್ದರಿಂದ ನವೆಂಬರ್ ಒಂದರಂದು ದೀಪಾವಳಿಯನ್ನ ಆಚರಿಸಲು ನಿರ್ಧಾರ ಮಾಡಲಾಗಿದೆ